ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್. ನಾನು ಅಮೀನ್ ಸೇಖ್. ಬಾಗಲಕೋಟೆ ಜಿಲ್ಲೆಯ ರಬಕವಿ ಮನಾಟಿ ತಾಲೂಕಿನ ಮಾಲಿಂಗಪುರ ಪಟ್ಟಣದಲ್ಲಿ ಇಂದು ದಿನಾಂಕ 18/4/2023 ಮಧ್ಯಾಹ್ನ 12 ಗಂಟೆಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪ್ರಮೋದ್ ಜಿ ಮುತಾಲಿಕ್ ಅವರು ಸರಳ ರೀತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದು, ರಾಜ್ಯದಾದ್ಯಂತ ಕಾರ್ಯಕರ್ತರು, ಹಿಂದೂವಾದಿಗಳು, ಹಿತೈಷಿಗಳು ದೇವಸ್ಥಾನದಲ್ಲಿ ಧರ್ಮದ ಪ್ರಮೋದ್ ಜಿ ವಿಜಯಕ್ಕಾಗಿ ಪೂಜೆಯನ್ನು ಸಲ್ಲಿಸಿದ್ರು. ಅದೇ ರೀತಿ ಮಾಲಿಂಗಪುರದ ರಾಮಸೇನಾ ವತಿಯಿಂದ ವಿಶೇಷ ಶ್ರೀ ಹನುಮಂತೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಲಿಂಗಪುರದ ಎಲ್ಲ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಿದ್ರು. ವರದಿ ಶಿವಾನಂದ ಸಿಂಧಗಿ, A9 ನ್ಯೂಸ್, ರಬಕವಿ ಬನಹಟ್ಟಿ. ಶ್ರೀ ಮಹಾಲಿಂಗೇಶ್ವರನ ಮನದಲ್ಲಿ ನೆನೆಯುತ್ತಾ, ಅದೇ ರೀತಿಯಾಗಿ ನಮ್ಮ ಹನುಮಂತೇಶ್ವರನು ಕೂಡ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಪ್ರಮೋದ್ ಅವರು ಕಾರ್ಕಳ ಮತಕ್ಷೇತ್ರದಲ್ಲಿ ಇವತ್ತು ವಿಪಾರ್ಮನ್ನ ತುಂಬುತ್ತಾ ಇದ್ದಾರೆ ಎಲೆಕ್ಷನ್ದು. ಅದರ ವಿಶೇಷವಾಗಿ ಶ್ರೀರಾಮಚನ ಮಹಾಲಿಂಗಪುರ ವತಿಯಿಂದ ಪೂಜೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಇವತ್ತೆಲ್ಲ ಕಾರ್ಯಕರ್ತರು, ಶ್ರೀರಾಮಸೇನ ಸಂಘಟನೆ ಕಾರ್ಯಕರ್ತರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಸಲ್ಲಿಸಿದ್ದೀವಿ. ಆ ಭಗವಂತನಲ್ಲಿ ಕೇಳ್ಕೋದಿಷ್ಟೇ, ಪ್ರಮೋದ್ ಅವರು 10-20,000 ಲೀಡ್ನಿಂದ ಆಚೆ ಬರಬೇಕು ಅಂತೇಳಿ ನಾವೆಲ್ಲ ಕಾರ್ಯಕರ್ತರು ಆ ದೇವ್ರನ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಜೈ ಜೈ ಜೈ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.